ಹುಲ್ಲು ಹಾಸಿನ ಮೇಲೆ ಇಬ್ಬನಿಯಿಂದ ಕಾಲ್ಗಳು ಒತ್ತೆಯಾಗಿ ಹಸುರಿನ ನಡುವೆ ಕಂಗೊಳಿಸುತ್ತಿತ್ತು ಆ ಮನೆ. ಕೈ ಮುಗಿದು ಒಳಗೆ ನಡೆದ ಆ ಕ್ಷಣ ತಂಪಾದ ಗಾಳಿ ಮೈಸೋಕಿತ್ತು. ಆವರಣದ ತುಳಸಿಯ ಕಟ್ಟೆ ಸೂರ್ಯನ ಕಿರಣಗಳು ಅದರ ಮೇಲೆ ಹೊಳೆಯುತ್ತಿತ್ತು. ಕೇಸರಿ ಹಳದಿ ಬಣ್ಣದ ಹೂಗಳಿಂದ ಸಿಂಗರಿಸಿದ ತುಳಸಿ ಇಂಪಾದ ಗಾನದ ಜೊತೆ ಕಥೆಯೊಂದನ್ನು ಹೇಳುತ್ತಿತ್ತು. ಕಪ್ಪು ಕಲ್ಲಿನಲ್ಲಿ ಬಳಪದ ಲೇಪನವಾಗಿ ಕಂಡ ಕವಿಗಳ ಕವಿತೆಯ ಎರಡೆರಡು ಸಾಲುಗಳು ಜೀವನದ ಪಾಠವನ್ನು ಸಾರಿ ತಿಳಿಸುತ್ತಿತ್ತು. ಬಾಗಿ ನಡೆದರೆ ಮುಂದೆ ಕೋಣೆಯಲ್ಲಿ ಪ್ರವೇಶ. ಬಿದಿರಿನ ಬುಟ್ಟಿ, ಮರದ ತೊಟ್ಟಿಲು, ಗಲ್ಲದ ಪೆಟ್ಟಿಗೆ, ಮರದ ಮಂಚ ತುಂಬ ವಿಶೇಷವಾಗಿತ್ತು. ದೊಡ್ಡದಾದ ಅಡಿಕೆ ಮನೆ, ದೊಡ್ಡ ದೊಡ್ಡ ಪಾತ್ರೆಗಳು ನಳಪಾಕವನ್ನು ವಿವರಿಸ್ತಾ ಇತ್ತು. ಪುಸ್ತಕ ಭಂಡಾರದಲ್ಲಿ ಕಾಲಿಟ್ಟಗಳಿಗೆ ಪುಸ್ತಕದ ಗಮ ಮಲೆಗಳಲ್ಲಿ ಮದುಮಗಳ ನೆನಪು ತರುತ್ತಿತ್ತು. ಶ್ರೀ ರಾಮಾಯಣ ದರ್ಶನಂ, ವಿವಿಧ ಭಾಷೆಯ ಅನುವಾದ ಪುಸ್ತಕಗಳು ಕಾನೂನು ಹೆಗ್ಗಡತಿ ನೆನಪಾಗುತ್ತಿತ್ತು. ಅವರ ಮದುವೆಯ ಮಂಟಪ ಗುಲಾಬಿ ಹಸಿರು ಬಣ್ಣದಲ್ಲಿ ಮೂಲೆಯೊಂದರಲ್ಲಿ ಕಂಗೊಳಿಸುತ್ತಿತ್ತು. ಪಕ್ಕದಲ್ಲಿ ಮದುವೆಯ ಕರೆಯೊಲ್ಲಿ ಫ್ರೇಮ್ ಆಗಿ ಗೋಡೆಯನ್ನು ಅಲಂಕರಿಸಿತ್ತು. ಮದುವೆಯ ಆಮಂತ್ರಣಕ್ಕೆ ಬರಲಾಗದ ಮಿತ್ರನ ಒಂದು ಪತ್ರವು ಮಹಡಿಯ ಮೇಲಿತ್ತು. ನಾನಿನಗೆ ನೀ ನನಗೆ ಜೀನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭವತಿಗೆ ಮುಡಿಪಾಗುವ ಎಂಬ ಕವನದ ಅಕ್ಷರಗಳ ಅಚ್ಚಿನಲ್ಲಿ ಕಂಗೊಳಿಸುತ್ತಿದ್ದ ಕವಿಯ ದಾಂಪತ್ಯದ ಭಾವಚಿತ್ರ ಪ್ರೀತಿಯನ್ನು ಸಾರುವಂತಿತ್ತು. ಪುರಸ್ಕಾರಗಳ ಕೋಣೆ ಕನ್ನಡಕ್ಕೆ ಅವರ ಸಾಧನೆಗೆ ಹೆಮ್ಮೆ ತರುವಂತಿತ್ತು. ಗೋಡೆಯ ಮೇಲೆ ಸಿಂಗರಿಸಿದ್ದ ಭಾವಚಿತ್ರಗಳು ಅವರ ಪರಿವಾರದ ವಂಶವೃಕ್ಷದ ಪರಿಚಯವನ್ನು ನೀಡುತ್ತಿತ್ತು. ಎಲ್ಲವನ್ನೂ ನೋಡಿ ಹೊರಬರುವಾಗ ಮೇಜಿನ ಮೇಲೊಂದು ಪುಸ್ತಕ ಪೆನ್ ಅನುಭವ ಬರೆಯಲು ನನ್ನನ್ನು ಕರೆಯುತ್ತಿತ್ತು. ನಾಕೆಂಡ ಕನಸು ನನಸಾದ ಈ ಕ್ಷಣ, ತಂಪಾದ ಗಾಳಿ, ಮುದ ನೀಡಿದ ಸಂಗೀತ, ಕವಿಯ ಜೀವನ ಶೈಲಿಯನ್ನು ನೋಡಿ ಹೃದಯ ತುಂಬಿ ಬಂತು, ಮನಸ್ಸು ಹಗುರವಾಯಿತು ಎಂದು ಎರಡು ಸಾಲು ಕೀಚಿ ಹೆಮ್ಮೆಯ ಕನ್ನಡತಿ ಎಂದು ಬರೆದು ಆನಂದದಿಂದ ಹೊರಬಂದೆ. ಅಲ್ಲಿಂದ ಕವಿ ಶೈಲಿಗೆ ಭೇಟಿ ನೀಡಿ ನಿಸರ್ಗದ ನಡುವೆ ಮರದ ಕೆಳಗೆ ಕೂತು ಕವಿತೆಯನ್ನು ಬರೆಯುತ್ತಿದ್ದ ಕವಿಯನ್ನು ನೆನೆದು ಧ್ಯಾನದ ಮುಖಾಂತರ ಅವರಿಗೆ ಕೃತಜ್ಞತೆಯನ್ನು ತಿಳಿಸಿ ಹೊರಟ ಕ್ಷಣ ಹೋಗಿ ಬಾ ಮಗಳೇ ಎಂದು ಹರಸುತ್ತಿತ್ತು. ನಾನು ನಿಮ್ಮ ಕನ್ನಡದ ಹುಡುಗಿ ಅದ್ರಿತಾ ಕುಟೀರದಿಂದ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ.